हाय हेलो नमस्ते वेलकम टू रायल किसान क्रम विजयपुर यूट्यूब चानल इनु यारु नन्ना यूट्यूब चानल सब्सक्राइब माडिकोंडिल्ला आदष्टु बेग सब्सक्राइब माडिकोळ्ळि नानु माडुव रैतरिगे संबंधपट्ट एल्ल वीडियो निमगे फस्ट नोटिफिकेशन मुखांतर बरुत्तदे इवत्तिन रैतरिगे संबंधपट्ट वीडियो इल्लिदे नोडि न्यानो यूरिया एंदरेनु ಯೂರಿಯಾವು ಸಸ್ಯಗಳ ಸಾರಜನಕ ಅಗತ್ಯವನ್ನು ಪೂರೈಸುವ ಗೊಬ್ಬರವಾಗಿದೆ ಇದನ್ನು ಭಾರತದಲ್ಲಿ ಹರಳಿನ ರೂಪದಲ್ಲಿ ಮಾರಾಟ ಮಾಡಲಾಗುತ್ತದೆ ಮತ್ತು 45 ಕೆಜಿ ಚೀಲದ ಬೆಲೆ 266 ರೂಪಾಯಿ ಮತ್ತು 50 ಪೈಸಾ ನ್ಯಾನೋ ಯೂರಿಯಾ ದ್ರವ ಎಂಬುದು ದ್ರವರೂಪದ ತಯಾರಾದ ಯೂರಿಯಾವನ್ನು ಆಧರಿಸಿದ ನ್ಯಾನೋ ತಂತ್ರಜ್ಞಾನವಾಗಿದ್ದು ಇದು ಸಾಂಪ್ರದಾಯಿಕ ಗ್ರ್ಯಾನ್ಯುಲರ್ ಯೂರಿಯಾಕ್ಕಿಂತ ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿದೆ ಲಿಕ್ವಿಡ್ ನ್ಯಾನೋ ಯೂರಿಯಾವು ಹೆಚ್ಚು ಮೇಲ್ಮೈ ವಿಸ್ತೀರ್ಣವನ್ನು ಹೊಂದಿರುವ ನ್ಯಾನೋಸ್ಕೇಲ್ ನೈಟ್ರೋಜನ್ ಕಣಗಳನ್ನು ಹೊಂದಿರುತ್ತದೆ ಒಂದು ಮಿಮಿ ಯೂರಿಯಾ ಪ್ರಿಲ್ಗಿಂತ 10,000 ಪಟ್ಟು ಮತ್ತು ಹೆಚ್ಚಿನ ಸಂಖ್ಯೆಯ ಕಣಗಳು ಒಂದು ಎಂಎಂ ಯೂರಿಯಾ ಪ್ರಿಲ್ಗಿಂತ 55,000 ನೈಟ್ರೋಜನ್ ಕಣಗಳು ಇದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಸಾಂಪ್ರದಾಯಿಕ ಯೂರಿಯಾಕ್ಕೆ ಹೋಲಿಸಿದರೆ ನ್ಯಾನೋ ಯೂರಿಯಾದ ಹೀರಿಕೊಳ್ಳುವ ದಕ್ಷತೆಯು 80%ಕ್ಕಿಂತ ಹೆಚ್ಚು ಹಾಗಾಗಿ ಸಾಂಪ್ರದಾಯಿಕ ಯೂರಿಯಾ ಗೊಬ್ಬರಕ್ಕೆ ಹೋಲಿಸಿದರೆ ಇದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತದೆ ನ್ಯಾನೋ ಯೂರಿಯಾ ಕಣಗಳ ಗಾತ್ರ 20-50 ನ್ಯಾನೋಮೀಟರ್ ಇದು ನ್ಯಾನೋ ರೂಪದಲ್ಲಿ ತೂಕದ 4% ಸಾರಜನಕವನ್ನು ಹೊಂದಿರುತ್ತದೆ ಇದು ಈಗ ಮಾರುಕಟ್ಟೆಯಲ್ಲಿ ಇಫ್ಕೋನಿಂದ 500 ಮಿಲಿಲೀಟರ್ ಬಾಟಲಿಗಳಲ್ಲಿ ಲಭ್ಯವಿದೆ ಇದರ ಬೆಲೆ ಪ್ರತಿ ಬಾಟಲಿಗೆ 240 ಇಫ್ಕೋ 500 ಮಿಲಿಲೀಟರ್ ದ್ರವ ನ್ಯಾನೋ ಯೂರಿಯಾದ ಬಾಟಲಿಯು ಸಾಂಪ್ರದಾಯಿಕ ಯೂರಿಯಾದ ಮಾರುಕಟ್ಟೆಯ ಚೀಲವನ್ನು ಬದಲಾಯಿಸಬಹುದು ಎಂದು ಹೇಳುತ್ತದೆ ಆರೋಗ್ಯಕರ ಸಸ್ಯದಲ್ಲಿ ಸಾರಜನಕದ ಅಂಶವು 1.5 ರಿಂದ 4% ವರೆಗೆ ಇರುತ್ತದೆ ಆದ್ದರಿಂದ ಸಸ್ಯದ ನಿರ್ಣಾಯಕ ಬೆಳೆ ಬೆಳವಣಿಗೆಯ ಹಂತಗಳಲ್ಲಿ ನ್ಯಾನೋ ಯೂರಿಯಾದ ದ್ರವ ಎಲೆಗಳ ಅನ್ವಯವು ಅದರ ಸಾರಜನಕದ ಅಗತ್ಯವನ್ನು ಪರಿಣಾಮಕಾರಿಯಾಗಿ ಪೂರೈಸುತ್ತದೆ ಮತ್ತು ಸಾಂಪ್ರದಾಯಿಕ ಯೂರಿಯಾಕ್ಕೆ ಹೋಲಿಸಿದರೆ ಹೆಚ್ಚಿನ ಬೆಳೆ ಉತ್ಪಾದಕತೆಗೆ ಕಾರಣವಾಗುತ್ತದೆ ನ್ಯಾನೋ ಯೂರಿಯಾವನ್ನು ಎಲೆಗಳ ಮೇಲೆ ಸಿಂಪಡಿಸಿದಾಗ ಅದರ ಚಿಕ್ಕ ಗಾತ್ರದ ಕಾರಣ ಇದು ಎಲೆಗಳ ಸ್ಟೊಮಾಟಾ ಮತ್ತು ಇತರ ತೆರೆಯುವಿಕೆಗಳ ಮೂಲಕ ಸುಲಭವಾಗಿ ಪ್ರವೇಶಿಸುತ್ತದೆ ಮತ್ತು ಸಸ್ಯ ಕೋಶಗಳಿಂದ ಹೀರಲ್ಪಡುತ್ತದೆ ಬಳಕೆಯಾಗದ ಸಾರಜನಕವನ್ನು ಸಸ್ಯದ ನಿರ್ವಾತದಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ನಿಧಾನವಾಗಿ ಬಿಡುಗಡೆ ಮಾಡಲಾಗುತ್ತದೆ ಇಫ್ಕೋ ನ್ಯಾನೋ ಯೂರಿಯಾದ ಪ್ರಯೋಜನಗಳು ಇದನ್ನು ಬಹುತೇಕ ಎಲ್ಲಾ ಬೆಳೆಗಳಿಗೆ ಅನ್ವಯಿಸಬಹುದು ಸಾಂಪ್ರದಾಯಿಕ ಯೂರಿಯಾವನ್ನು ಸಸ್ಯವು ಸಂಪೂರ್ಣವಾಗಿ ಬಳಸುವುದಿಲ್ಲ ಹೆಚ್ಚಿನ ಯೂರಿಯಾ ಸೋರಿಕೆಯಾಗಿ ಮಣ್ಣು ನೀರು ಮತ್ತು ಗಾಳಿಯನ್ನು ಕಲುಷಿತಗೊಳಿಸಿತು ನ್ಯಾನೋ ಯೂರಿಯಾ ದ್ರವ ಎಲೆಗಳ ಅನ್ವಯವಾಗಿ ಅನ್ವಯಿಸಲಾಗಿದೆ ಆದ್ದರಿಂದ ಗ್ರ್ಯಾನ್ಯುಲರ್ ಯೂರಿಯಾಕ್ಕೆ ಹೋಲಿಸಿದರೆ ಅದರ ವ್ಯರ್ಥತೆ ಕಡಿಮೆ ವ್ಯರ್ಥವಾಗುವುದರಿಂದ ಸಸ್ಯವನ್ನು ಹೀರಿಕೊಳ್ಳುವಲ್ಲಿ ಅದರ ದಕ್ಷತೆಯು ಹೆಚ್ಚಾಗಿರುತ್ತದೆ ಇದು ಹೆಚ್ಚಿನ ಉತ್ಪಾದಕತೆಗೆ ಕಾರಣವಾಗುತ್ತದೆ ಸಾಂಪ್ರದಾಯಿಕ ಯೂರಿಯಾಕ್ಕೆ ಹೋಲಿಸಿದರೆ ಇದು ಕಡಿಮೆ ದರದಲ್ಲಿ ಲಭ್ಯವಿದೆ ಹಾಗಾಗಿ ರೈತರ ಇನ್ಪುಟ್ ವೆಚ್ಚ ಕಡಿಮೆಯಾಗುತ್ತದೆ ಸಾಂಪ್ರದಾಯಿಕ ಯೂರಿಯಾ ಗೊಬ್ಬರಕ್ಕೆ ಸಬ್ಸಿಡಿ ನೀಡಲು ಸರ್ಕಾರವು ಒದಗಿಸುವ ಇನ್ಪುಟ್ ಸಬ್ಸಿಡಿಯನ್ನು ಕಡಿಮೆ ಮಾಡಲು ಇದರ ಬಳಕೆಯು ಸಹಾಯ ಮಾಡುತ್ತದೆ ಸಾಂಪ್ರದಾಯಿಕ ಗ್ರ್ಯಾನ್ಯುಲರ್ ಯೂರಿಯಾವನ್ನು ಸಂಗ್ರಹಿಸುವುದು ಮತ್ತು ಸಾಗಿಸುವುದು ಸಹ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದೆ ಏಕೆಂದರೆ ಇದಕ್ಕೆ ಡೀಲರ್ ಪಾಯಿಂಟ್ಗಳಲ್ಲಿ ದೊಡ್ಡ ಸಂಗ್ರಹಣೆಯ ಸ್ಥಳ ಬೇಕಾಗುತ್ತದೆ ಮತ್ತು ರೈತರು ಆ ವಸ್ತುಗಳನ್ನು ತಮ್ಮ ಕ್ಷೇತ್ರಕ್ಕೆ ಸಾಗಿಸಲು ಖರ್ಚು ಮಾಡುತ್ತಾರೆ ಒಟ್ಟಾರೆಯಾಗಿ ನ್ಯಾನೋ ಯೂರಿಯಾ ದ್ರವ ಪರಿಸರಕ್ಕೆ ಸುರಕ್ಷಿತವಾಗಿದೆ ಮತ್ತು ಅವನ ಇನ್ಪುಟ್ ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನು ಸುಧಾರಿಸುತ್ತದೆ ನ್ಯಾನೋ ಯೂರಿಯಾವು ಸಾಂಪ್ರದಾಯಿಕ ಯೂರಿಯಾ ಬಳಕೆಯ ಅಗತ್ಯವನ್ನು 50%ರಷ್ಟು ಕಡಿಮೆ ಮಾಡುತ್ತದೆ ಎಂದು ಇಫ್ಕೋ ಹೇಳುತ್ತದೆ ಇಫ್ಕೋ ನ್ಯಾನೋ ಯೂರಿಯಾವನ್ನು ಬೆಳೆ ಜಮೀನಿನಲ್ಲಿ ಅನ್ವಯಿಸುವುದು ಹೇಗೆ ನ್ಯಾನೋ ಯೂರಿಯಾವು ದ್ರವರೂಪದ ಸೂತ್ರೀಕರಣವಾಗಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದ್ದರಿಂದ ಇದನ್ನು ಎಲೆಗಳ ಸಿಂಪಡಣೆಯಾಗಿ ಅನ್ವಯಿಸಲಾಗುತ್ತದೆ ದ್ರವ ನ್ಯಾನೋ ಯೂರಿಯಾದ ಶಿಫಾರಸು ಪ್ರಮಾಣವು ಪ್ರತಿ ಲೀಟರ್ ನೀರಿಗೆ 3-4 ಮಿಲಿ ಪ್ರತಿ ಎಕರೆಗೆ 500 ಮಿಲಿ ಇದನ್ನು 2 ಪ್ರಮಾಣದಲ್ಲಿ ಅನ್ವಯಿಸಬೇಕು ಗರಿಷ್ಠ ಉಳುಮೆ ಕವಲೊಡೆಯುವ ಹಂತದಲ್ಲಿ ಮೊದಲು ಸಿಂಪಡಿಸಿ ಹೆಚ್ಚಾಗಿ ಬಿತ್ತನೆ ಅಥವಾ ನಾಟಿ ಮಾಡಿದ 25-30 ದಿನಗಳ ನಂತರ ಹೂ ಬಿಡುವ ಆರಂಭದ ಮೊದಲು 2ನೇ ಸಿಂಪಡಿಸಿ ಸಸ್ಯದ ಎಲೆಗಳ ಮೇಲೆ ಮಾತ್ರ ಸಿಂಪಡಿಸಿ ಇದನ್ನು ಮಣ್ಣಿನ ಮೇಲೆ ಅಥವಾ ಹನಿ ನೀರಾವರಿಯಲ್ಲಿ ಅನ್ವಯಿಸಲು ಶಿಫಾರಸು ಮಾಡುವುದಿಲ್ಲ
ಇಫ್ಕೊ ಕೆಲವು ನಿರ್ದಿಷ್ಟ ಸಸ್ಯ ಸಂರಕ್ಷಣಾ ರಾಸಾಯನಿಕಗಳೊಂದಿಗೆ ನ್ಯಾನೋ ಯೂರಿಯಾ ಹೊಂದಾಣಿಕೆಯನ್ನು ಅನುಸರಿಸುತ್ತದೆ. ಆದ್ದರಿಂದ ಸಿಂಪಡಣೆಯ ಸಮಯದಲ್ಲಿ ನ್ಯಾನೋ ಯೂರಿಯಾದೊಂದಿಗೆ ಇತರ ರಾಸಾಯನಿಕಗಳನ್ನು ಬೆರೆಸುವ ಮೊದಲು ನೀವು ಇಫ್ಕೊ ಕ್ಷೇತ್ರ ಸಿಬ್ಬಂದಿಯನ್ನು ಸಂಪರ್ಕಿಸಬಹುದು. ಸ್ಪ್ರೇ ನಂತರ ತಕ್ಷಣದ ಮಳೆಯಾದರೆ ನೀವು ಬಯಸಿದ ಫಲಿತಾಂಶಕ್ಕಾಗಿ ಮತ್ತೊಂದು ಸ್ಪ್ರೇಗೆ ಹೋಗಬಹುದು. ಆದ್ದರಿಂದ ಮಳೆಯ ದಿನಗಳಲ್ಲಿ ಅಥವಾ ಗಾಳಿಯ ವೇಗದಲ್ಲಿ ಸ್ಪ್ರೇ ಮಾಡಬೇಡಿ. ಯಾವುದೇ ಆರೋಗ್ಯ ಅಪಾಯಗಳನ್ನು ತಪ್ಪಿಸಲು ನ್ಯಾನೋ ಯೂರಿಯಾ ಅಥವಾ ಯಾವುದೇ ಸಸ್ಯ ಸಂರಕ್ಷಣಾ ರಾಸಾಯನಿಕಗಳನ್ನು ಸಿಂಪಡಿಸುವಾಗ ಕೈಗವಸುಗಳು ಮತ್ತು ಕಣ್ಣಿನ ಕನ್ನಡಕಗಳನ್ನು ಧರಿಸಿ. ಇಫ್ಕೊ ನ್ಯಾನೋ ಯೂರಿಯಾವನ್ನು ಎಲ್ಲಿ ಖರೀದಿಸಬೇಕು? ಒಬ್ಬ ರೈತ ತನ್ನ ಹತ್ತಿರದ ರಸಗೊಬ್ಬರ ಮಾರಾಟ ಕೌಂಟರ್ನಿಂದ ಇಫ್ಕೊ ನ್ಯಾನೋ ಯೂರಿಯಾವನ್ನು ಖರೀದಿಸಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರುತ್ತೇನೆ, ನಿಂದ ಆನ್ಲೈನ್ನಲ್ಲಿ ಆರ್ಡರ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.